ಕೋಲಾರದಲ್ಲಿ ಶೋಭಾಯಾತ್ರೆಯ ವೇಳೆ ಕಲ್ಲು ತೂರಾಟ ಆಗಿದೆ. ಮುಳುಬಾಗಿಲಿನ ಅವಣಿಗೆ ಹೊರಟಿದ್ದಂತ ಶೋಭಾಯಾತ್ರೆ ಜಹಂಗೀರ್ ಮೊಹಲ್ಲಾದ ದರ್ಗಾದ ಬಳಿ ಬರ್ತಾ ಇದ್ದ ಹಾಗೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಕಲ್ಲು ತೂರಾಟ ಆಗ್ತಾ ಇದ್ದ ಹಾಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು. ಅಲ್ಲಿರುವಂತ ಜನರನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಹರಸಾಹಸಪಟ್ಟರು. ಪೊಲೀಸರ ಮಾತನ್ನು ಕೇಳದೆ ಪ್ರತಿಭಟನೆ ತೀವ್ರಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಕಲ್ಲು ತೂರಾಟ ಹೆಚ್ಚಾಗುತ್ತೆ. पेट्रोल बंक मत्ते बाइक शोरूम मेलू कूड़ा कल्लु तूराट आगुत्ते. श्रीराम नवमी अंगवागि आयोजित शोभायात्रेय वेळे ई अवघड आगिरुवंतहद्दु. ಸಾಕಷ್ಟು ಮುಂಜಾಗ್ರತೆ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದು ಸಾಕಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿ ಇದೆ ಅಪ್ಲೈ ಮಾಡಿತ್ತು. ಈ ಸಂಜೆ 6:30ಕ್ಕಲ್ಲಿ ಈ ಏನು ಇದು ನಾವೇನು ನಿಂತಿದ್ದೀವಿ ಇದು ಈ ಪೆಟ್ರೋಲ್ ಬಂಕ್ ಸರ್ಕಲ್ ಶಿವಸ್ಪುರ ಪೆಟ್ರೋಲ್ ಬಂಕ್ ಸರ್ಕಲ್ ಅಂತ ಹೇಳಿದ್ವಿ. ಇಲ್ಲಿ ಪಾಸ್ ಆಗಬೇಕಾದ್ರೆ ಒಂದು 6:30 7 ಗಂಟೆಯಲ್ಲಿ ಪವರ್ ಆಫ್ ಆಗಿದೆ. ಪವರ್ ಆಫ್ ಆಗೋ ಟೈಮಲ್ಲಿ ಇವರು ಹೇಳೋದು ರೋಡ್ ಸೈಡಿಂದ ಎರಡು ಕಲ್ಲು ಬಂತು ಅಂತ. ಅದಕ್ಕೆ ಇಲ್ಲಿ ತೆಂಗಿನ ಚಿಪ್ಪನ್ನು ರಾಶಿ ಇತ್ತು. ಆ ರಾಶಿನ ಕಲ್ಲು ತೆಂಗಿನ ಚಿಪ್ಪು ತೊಗೊಂಡು ವಾಪಸ್ ಸ್ವಲ್ಪ ಹೊಡೆದಿದ್ದಾರೆ. ಹೊಡೆದಾದಾಗ ಪ್ಯಾನಿಕ್ ಆಗಿ ಕಲ್ಲು ತೂರಾಟ ಆಗ್ತಾ ಇದೆ ಅಂತ ಹೇಳಿ ಅವರವರ ವೆಕೇಷನ್ ಆದಾಗ ನಮ್ಮ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳೆಲ್ಲ ಸೊ ಡಿಸ್ಪರ್ಸ್ ಸೊ ಮೈಲ್ಡ್ ಲಾಠಿ ಚಾರ್ಜ್ ಮಾಡಿ ಡಿಸ್ಪರ್ಸ್ ಮಾಡಿದ್ದಾರೆ. ಕಲ್ಲು ತೂರಾಟದಲ್ಲಿ ಒಂದು ಎರಡು ಕಾರ್ ಜಖಂ ಆಗಿದೆ. ಎರಡು ಕಾರ್ ಗ್ಲಾಸ್ ಹೊಡೆದಿದೆ. ಅಲ್ಲಿ ರೋಡ್ ಸೈಡಲ್ಲಿ ನಿಂತಿದ್ದಂಥದ್ದು ಮತ್ತು ಯಾವುದೇ ಸಿಬ್ಬಂದಿಯಾಗಲಿ ಮತ್ತು ಜನಗಳಿಗಾಗಲಿ ಯಾರಿಗೂ ಯಾವುದೇ ರೀತಿಯಾದಂಥ ಗಾಯಗಳಾಗಲಿ ಏನು ಇಂಜುರೀಸ್ ಯಾವುದೂ ಆಗಿಲ್ಲ. ಸೊ ಸಾಕಷ್ಟು ಫೋರ್ಸ್ ಮೊಬಲೈಸ್ ಮಾಡಿ ಈಗ ಮುಳುಬಾಗಿಲು ಟೌನಲ್ಲಿ ಪರಿಸ್ಥಿತಿ ಶಾಂತಿಯುತವಾಗಿದೆ. ಸೊ ಯಾವುದೇ ಘಟನೆಗಳು ಸರ್ ಬೈಕಿಗೆ ಬೆಂಕಿ ಹಚ್ಚಿರುವಂಥದ್ದು ದೂರ ಅದು ಅದು ಚೆಕ್ ಮಾಡ್ತಾ ಇದ್ದೀವಿ. ಅದನ್ನು ಯಾರೋ ಸೆಲ್ಫ್ ಫೈರ್ ಮಾಡಿದ ನಮ್ಮ ಮಾಹಿತಿ ಇದೆ. ಅದನ್ನು ಯಾರೋ ಬೇರೆ ದೂರದರ್ಶನ ಮಾಡ್ಕೊಂಡಂಗಿಲ್ಲ, ಅವರವರೇ ಮಾಡ್ಕೊಂಡ ಮಾಹಿತಿ ಇದೆ. ಅದನ್ನು ವೆರಿಫೈ ನಾಲ್ಕೈದು ಜನನ ಮುಂಜಾಗ್ರತೆ ಕ್ರಮವಾಗಿ ನಾವು ಕಸ್ಟಡಿ ತೊಗೊಂಡಿದ್ದೀವಿ. ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದೀವಿ. ಆತಂಕ ಇಲ್ಲ, ಏನು ಎವ್ರಿಥಿಂಗ್ ಇಸ್ ಈಗ ನಮ್ಮ ಜಿಲ್ಲೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಹೆಣ್ಮಕ್ಕಳು ಮೂಡಿದ್ದಾರೆ, ಪ್ಯಾಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ನಾಳೆ ಬೆಳಿಗ್ಗೆ ಕೂಡ ಅಡಿಷನಲ್ ಫೋರ್ಸಸ್ ನಾವು ತರಿಸ್ಕೊಳ್ತಾ ಇದ್ದೀವಿ. ಈಗ ಬೆಂಗಳೂರಿಂದ 2 KSRP ಬರ್ತಾ ಇದೆ. ಅದು ಕೂಡ ಅವನಿ ಬೆಟ್ಟಕ್ಕೆ ಏನು ಹೋಗಬೇಕಾಗಿತ್ತು ಅದು ಪ್ರೊಸೆಷನ್ ಅದು ಸೇಫ್ ಆಗಿರುತ್ತೆ. ಅದು ಅದಕ್ಕೆ ಯಾವುದೂ ಗೊಂದಲ ಆಗಿಲ್ಲ. ಅದು ಯಾವುದೇ ತೊಂದರೆ ಆಗಿರುತ್ತೆ.